ತುಂಬ ದಿನಗಳ ನಂತರ ಈ ಥರ ವೆದರ್ ನಾನು ನೋಡ್ತಾ ಇರೋದು. ಅದು ನಮ್ಮ ಬೆಂಗಳೂರು ಹತ್ರದಲ್ಲಿ ಗುರು ಫೈನಲಿ ದಾರಿ ಸಿಕ್ತು ನಮಗೆ. ಆಲ್ಮೋಸ್ಟು ಒಂದು 7-8 ಕಿಲೋಮೀಟರ್ ಸುತ್ತಾಡ್ಕೊಂಡು ಬಂದಿದ್ದೀವಿ ಇವಾಗ. ಅಷ್ಟು ದೂರದಿಂದ ಮತ್ತೆ ಉಲ್ಟಾ ನೋಡ್ತಿರೋದು. ಆ ಕಡೆಯಿಂದ ಹೋಗ್ಬೋದಿತ್ತು, ಬಟ್ ಏನಂದರೆ ಫುಲ್ಲು ಎಕ್ಸ್ಟ್ರೀಮ್ ಆಫ್ ರೋಡ್, ಅದು ನಮ್ಮ ಗಾಡಿಗಳೆಲ್ಲ ತಡೆಯಲ್ಲ. ಅಲ್ಲಿ ಏನಾದ್ರು ಪಕ್ಕ ಆಫ್ ರೋಡ್ ಬೈಕ್ ಇರಬೇಕು, ಅವಾಗ ಹತ್ತಬೇಕು. ಇವಾಗ ಸದ್ಯಕ್ಕೆ ಬೇಡ ಅಂದ್ಬಿಟ್ಟು ನಾರ್ಮಲ್ ರೋಡ್ಗೆ ಬಂದಿದ್ದೀವಿ. ಈ ದಾರಿ ಏನಂದರೆ ಕೈಲಾಸಗಿರಿಗೂ ಹೋಗುತ್ತೆ, ಮತ್ತು ಅಂಬಾಜಿ ಬೆಟ್ಟಕ್ಕೂ, ಅಂಬಾಜಿ ದುರ್ಗ ಬೆಟ್ಟಕ್ಕೂ ಹೋಗುತ್ತೆ. ಆ ಥರ ದಾರಿ ಇದು, ಚೆನ್ನಾಗಿದೆ, ಬನ್ನಿ ತೋರಿಸ್ತೀನಿ ನಿಮಗೆ. ಅವರೆಲ್ಲ ಪಕ್ಕ ರೆಡಿ ಮಾಡ್ತವ್ರೆ. ಸ್ವಲ್ಪ ಇವಾಗ ಸ್ವಲ್ಪ ಜನಕ್ಕೆ ಗೊತ್ತಾಗ್ತಿದೆ ಈ ಪ್ಲೇಸ್ಗಳು, ಅದರಿಂದ ಎಲ್ಲ ರೆಡಿ ಆಗ್ತಿದೆ ನೋಡಿ. ಇಲ್ಲಿಂದ 4 ಕಿಲೋಮೀಟ್ರ್ ಅಂದ್ಕೊಳ್ಳಿ, 4 ಕಿಲೋಮೀಟ್ರು ಕೈಲಾಸಗಿರಿ ಬೆಟ್ಟಕ್ಕೆ. ನಾವು ಅಷ್ಟು ದೂರ ಹೋಗೋಕ್ಕಿಲ್ಲ, ಇನ್ನು ಸ್ವಲ್ಪ ಮುಂದೆನೇ ಸ್ವಲ್ಪ ಲೆಫ್ಟ್ ತೊಗೊಂಡು ಒಳಗೆ ಹೋಗಬೇಕು. ಆ ರೂಟು ತೋರಿಸ್ತೀನಿ ನಿಮಗೆ. ಎದುರುಗಡೆ ಕಾಣಿಸ್ತಿದೆಲ್ಲ ಅದೇ ಬೆಟ್ಟ ಅನಿಸುತ್ತೆ, ಬೇರೆ ಕಡೆಯಿಂದ ಹೋಗಬೇಕು. ಇಲ್ಲಿಂದ 2 ಕಿಲೋಮೀಟರ್ ತೋರಿಸ್ತಾ ಇದೆ ನಮಗೆ ದಾರಿ. ಅಂಬಾಜಿ ಬೆಟ್ಟ ಐ ತಿಂಕ್ ಇದು ಅನಿಸುತ್ತೆ, ಅಂಬಾಜಿ ಬೆಟ್ಟ ಇದು. ಅಲ್ಲಿ ಹೋಯ್ತಾ ಹೋಯ್ತಾ ಕೋಟೆಗಳು ಕಾಣಿಸ್ಬಿಡುತ್ತೆ, ನೋಡೋಣ ಬನ್ನಿ. ಅದು ನೋಡಿ ಎದುರುಗಡೆ ಕಾಣಿಸ್ತಾ ಇದೆಲ್ಲ ಎಷ್ಟು ಸಾಲ ಕಾಣ್ತೈತೆ ಗುರು ನೋಡಿ. ನಾವು ಆ್ಯಕ್ಚುಲಿ ಇದಕ್ಕೆ ಕೈಲಾಸ ಬೆಟ್ಟಕ್ಕೆ ಹೋಗ್ಬೇಕಂದ್ರೆ ಹಿಂಗೆ ಹೋಗ್ಬೇಕು, ನಾವು ಹೋಗ್ಬೇಕಾಗಿರೋದು ಈ ದಾರಿ. ಈ ದಾರಿಯಿಂದ 3 ಕಿಲೋಮೀಟ್ರ್ ಹೋಗಿ ಅಲ್ಲಿಂದ 1.5 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಇರುತ್ತೆ. ರೋಡ್ ತೋರಿಸ್ತೀನಿ, ರೋಡ್ ಸೂಪರ್ ಆಗಿದೆ ಗುರು. ಇದು ಮಧ್ಯದಲ್ಲಿ ವ್ಯೂ ಪಾಯಿಂಟು ಸಿಗುತ್ತೆ. ಬಟ್ ಇದನ್ನು ಆಫ್ ರೋಡೇ, ಬಟ್ ಆ ಕಡೆ ನಾವು ಆವಾಗಲೇ ನಾನೇನು ಹೋಗಿದ್ದಲ್ಲ ಆ ಥರ ಆಫ್ ರೋಡ್ ಇಲ್ಲ ಇದು, ಚೆನ್ನಾಗಿದೆ ಇದು. ಓಕೆ ಓಕೆ ನೋಡಿ, ಕಾಡು ಮಧ್ಯದಲ್ಲಿ ದಾರಿಯಲ್ಲಿ ಕಾಡು ಫುಲ್ಲು. ಬ್ಯಾಂಗ್ಳೂರ್ ಹತ್ರ ಒಂದು ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್ ತೊಗೋಬೇಕು ಅಂತಂದರೆ ಈ ಬೆಟ್ಟಕ್ಕೆ ಬನ್ನಿ, ಸಖತ್ತಾಗಿದೆ. ಮಧ್ಯದಲ್ಲಿ ಒಂದು ಒಳ್ಳೆ ವ್ಯೂ ಪಾಯಿಂಟ್ಸ್ಗಳು ಸಿಗುತ್ತೆ, ಅದು ತೋರಿಸ್ತೀನಿ ಮುಂದೆ. ಇಲ್ಲೆಲ್ಲ ಆಫ್ ರೋಡಿಂಗು ಕರೆಕ್ಟು ಗುರು. ನೋಡಿ ಇದು ಕಾಡು ಒಳಗಡೆ, ಕಾಡು ಥರ ಫೀಲ್ ಆಗುತ್ತೆ ಒಳಗಡೆ ಹೋದ್ರೆ. ಇವಾಗ ನೋಡಿ ಎಷ್ಟು ಸಾಕಾಗಿದೆ, ಒಂದು ದೊಡ್ಡ ದೊಡ್ಡ ಮರಗಳು. ಇದಾದ್ಮೇಲೆ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ, ಅದು ತೋರಿಸ್ತೀನಿ ನೋಡಿ. ಎಷ್ಟು ಸಖತ್ತಾಗಿ ಕಾಣುತ್ತೆ ಅಂದರೆ ಖುಷಿಯಾಗ್ಬಿಡ್ಬೇಕು ಜೀವ, ಆ ಥರ ಇರುತ್ತೆ ಇವಾಗ. ನೋಡಿ ಇಲ್ಲಿಂದ ಒಂದು ಒಳ್ಳೆ ವ್ಯೂ ಓಪನ್ ಆಗ್ತಿದೆ. ನೋಡಿ ಈ ಕಾಡು ಒಳಗಡೆಯಿಂದ ಬಂದಿದ ತಕ್ಷಣ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಆ್ಯಕ್ಚುಲಿ ಫುಲ್ಲು ಎಷ್ಟು ದೊಡ್ಡದು ಕಾಣಿಸ್ತಿದೆ. ಸುತ್ತಮುತ್ತ ಫುಲ್ ಗ್ರೀನರಿ. ಸ್ನೇಹಿತರೆ ಇಲ್ಲಿ ನಿಂತ್ಕೊಂಡು ಒಂದು ಸ್ವಲ್ಪ ಫೋಟೋ ವೀಡಿಯೋ ತೊಗೊಂಡ್ವಿ, ಸಖತ್ತಾಗ್ಬಿಡ್ತಿದ್ವಿ. ವ್ಯೂವು ಮೊನ್ನೆ ಮುಂದೆ ಹೋಗೋಣ, ಮಳೆ ಸ್ವಲ್ಪ ಜೋರಾಯಿತು. ರೋಡ್ ಮಾತ್ರ ಸಖತ್ತಾಗಿದೆ ನೋಡ್ರಿ, ಅಕ್ಕ ಪಕ್ಕ ಫುಲ್ಲು ಗ್ರೀನರಿ, ಎಷ್ಟು ಸಖತ್ತಾಗಿ ಕಾಣ್ತೈತೆ. ನಾವಂತೂ ಫುಲ್ ನೆಂದೋಗ್ಬಿಟ್ಟಿದ್ದೀವಿ.
ರೈನ್ಕೋಟ್ ಐತೆ ಆದರೂ ಹಾಕೊಂಡಿಲ್ಲ ಹಿಂಗೆ ಹೋಗ್ತಾ ಇದ್ದೀವಿ ನೋಡೋಣ ಬನ್ನಿ ಯಾತ್ರೆ ಬರುತ್ತೆ ಅಂದ್ಬಿಟ್ಟು ಅಬ್ಬಾ 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 ಗುರು ಸೂಪರಾಗಿ ಕಾಣಿಸ್ತೈತೆ ಗುರು ಸಾಕಾದ ಕಾಣಿಸ್ತೈತೆ ಗುರು ಸೀರಿಯಸ್ ಆಗಿ ಬಂದಿತ್ತು ಹೊರತು ಫುಲ್ ಫಾಗು ಗುರು ನಮ್ಮಲ್ಲಿ ಗುರು ಇಲ್ಲೋಡ್ರಿ ಬೆಟ್ಟನೇ ಕವರ್ ಆಗ್ಬಿಟ್ಟೈತೆ ಫುಲ್ ಫಾಗಲ್ಲಿ ಬೆಟ್ಟಕ್ಕೆ ನಾವಿಬ್ರು ಹತ್ತುತ್ತಾರದು ಇನ್ಯಾರು ಇಲ್ಲ ಇಲ್ಲಿ ಖಾಲಿ ಇದೆ ಬೆಟ್ಟ ಮೇಲೆ ಹತ್ಬಿಟ್ರಂತೂ ಇನ್ನೂ ಕಡಕ್ ಆಗಿರುತ್ತೆ ನಾವಂತೂ ಒಳ್ಳೆ ಟೈಮಿಗೆ ಬಂದಿದ್ದೀವಿ ಮಾತ್ರ ಸೀರಿಯಸ್ ಆಗಿ ನೋಡ್ರಿ ಬಂದ್ವಿ ಗುರು ಇದೆ ಆ್ಯಕ್ಚುಲಿ ಏನಂತಂದರೆ ಅಂಬಾಜಿ ದುರ್ಗ ಬೆಟ್ಟದ ಬೇಸ್ ಇದು ಬೇಸ್ ಇಲ್ಲೇ ಇರೋದು ಇಲ್ಲಿಂದ ನಾವು ಹೋಗಬೇಕು ಮೇಲೆ ಇಲ್ಲಿ ದೇವಸ್ಥಾನ ಕೂಡ ಇದೆ ಇನ್ನು ನಡೀತಾ ಇದೆ ಕನ್ಸ್ಟ್ರಕ್ಷನ್ನು ಇಲ್ಲಿಂದ ಟ್ರಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು ಬ್ರೋ ಗಾಡಿ ಮೇಲೆವರೆಗೂ ಹೋಗುತ್ತಾ ಹೋಗೋಣ ಎಷ್ಟೊತ್ತಿಗೆ ಹೋಗುತ್ತೆ ಅಲ್ಲಿವರೆಗೂ ಹೋಗೋಣ ಇಲ್ಲಿ ಹಿಂಗೆ ಹೋಗ್ಬೇಕು ನಾವು ಎಷ್ಟು ದೂರ ಹೋಗುತ್ತೆ ಅಷ್ಟು ದೂರ ಹೋಗೋಣ ಅದೇ ಏನೋ ಕಲ್ಲುಗಳು ಜಾಸ್ತಿ ಕಾಣಿಸ್ತಂದ್ರೆ ನಿಲ್ಲಿಸ್ಬಿಡೋಣ ಇಲ್ಲಿ ಇಲ್ವಾ ನಡ್ಕೊಂಡು ಹೋಗ್ಬೇಕಾ ತಾತ ಏನೋ ಹೇಳ್ತಾನೆ ಜರತ್ತಾ ನಡ್ಕೊಂಡು ಹೋಗ್ಬೇಕ ಅಲ್ಲಿಗೆ ಗಾಡಿ ಇಲ್ಲಿ ಹಾಕ್ಬೋದಲ್ಲ ಬ್ರೋ ಗಾಡಿ ಇಲ್ಲೇ ಅಲ್ಲೇ ಹಾಕಿ ಅಲ್ಲೇ ಹಾಕಿ ಅಲ್ಲಿ ಹಾಕ್ಬೋತಾನೆ ಮೇಲೆ ಅವ್ರು ಹೇಳಿದ್ರು ಆ್ಯಕ್ಚುಲಿ ಗಾಡಿ ಹೋಗಲ್ವಂತೆ ಮೇಲೆ ಫುಲ್ ಜಾರುತ್ತೆ ಯಾಕೆ ಬೇಕು ಸುಮ್ಮನೆ ರಿಸ್ಕು ಅಂದ್ಬಿಟ್ಟು ಗಾಡಿ ಇಲ್ಲೇ ಹಾಕ್ತಾಯಿದ್ದೀವಿ ಗಾಡಿ ಇಲ್ಲ ಹಾಕಿ ಇವಾಗ ಇಲ್ಲಿಂದ ಟ್ರಕ್ಕಿಂಗ್ ಶುರು ಬನ್ನಿ ಮುಂದೆ ಸಿಗೋಣ ಹೊರಟಿದ್ದೀವಿ ಟ್ರಕ್ಕಿಂಗ್ ಇವಾಗ ಇಲ್ಲಿ ಗಾಡಿ ಎಲ್ಲ ಇಲ್ಲೇ ಪಾರ್ಕ್ ಮಾಡಿದ್ದೀವಿ ಕಾಣಿಸ್ತಾ ಇದೆಯಾ ನಿಮಗೆ ಇದು ಹೆಂಗೋಗ್ಬಿಟೈತೆ ಹೊರಿಸ್ಬಿಡ್ತೀನಿ ನೋಡಿ ಇಲ್ಲಿ ಪಾರ್ಕ್ ಮಾಡಿದ್ದೀವಿ ಗಾಡಿನ ಹೆಲ್ಮೆಟು ಅಲ್ಲಿ ಕೊಟ್ವಿ ಇವರು ಮಳೆಯಲ್ಲಿ ತಲೆ ನೆಂದೋಗುತ್ತೆ ಅಂದ್ಬಿಟ್ಟು ಹೆಲ್ಮೆಟ್ ಹಾಕ್ಕೊಂಡೇ ಬರ್ತೀನಿ ಅಂತವ್ರೆ ಕ್ಯಾರಿ ಮಾಡ್ಕೊಂಡು ಹೋಗೋದು ಕಷ್ಟ ಆಗ್ಬಿಡುತ್ತೆ ಅದಕ್ಕೇ ಬೇಡ ಅಂದ್ಬಿಟ್ಟು ನಾನು ಅಲ್ಲೇ ಬಿಸಿ ಬರ್ತಾಯಿನಿ ತೋರಿಸ್ತೀನಿ ಬನ್ನಿ ಟ್ರಕ್ಕಿಂಗ್ ಹಿಂಗಿದೆ ಅಂದ್ಬಿಟ್ಟು ಅದು ಸ್ಟಾರ್ಟಿಂಗು ಇಲ್ಲಿ ಫುಲ್ಲು ಮೋಡ ಎಲ್ಲ ಮುಚ್ಕೊಂಡ್ಬಿಟ್ಟಿದೆ ಅಲ್ಲಿ ಬೆಟ್ಟ ಫುಲ್ ಕವರ್ ಆಗಿದೆ ಸಕ್ಕಾಗಿದೆ ಎಷ್ಟು ಒಂದೂವರೆ ಕಿಲೋಮೀಟರ್ ಇರ್ಬೋದು ಅಷ್ಟೇನೇ ಇದು ಟ್ರಕ್ಕಿಂಗು ತೋರಿಸ್ತೀನಿ ಬನ್ನಿ ಹೋಯ್ತಾ ಹೋಯ್ತಾ ಹಂಗೆ ಒಂದು ಅರ್ಧ ಭಾಗ ಬಂದಿರ್ಬೋದು ಆವಾಗಲೇ ಸುಸ್ತಾಗ್ತೈತೆ ಏನಂದರೆ ಇದು ತುಂಬ ಖತರ್ನಾಕ್ ಆಗಿದೆ ಫುಲ್ ಸ್ಟ್ರೈಟ್ ಬಿಟ್ಟ ಅಲ್ಲಿ ಬ್ಯಾಕ್ಗ್ರೌಂಡ್ ಕಾಣಿಸ್ತಿದಲ್ಲ ಸ್ಟ್ರೈಟ್ ಬಿಟ್ಟ ಅದೇ ರೀತಿ ಮತ್ತು ಇನ್ನೊಂದು ಮುಂದೆ ತೋರಿಸ್ತೀನಿ ನೋಡಿ ಹೇಗಿದೆ ನೋಡಿ ಅಲ್ಲೇನು ಕಾಣಿಸ್ತೈತಲ್ಲ ಫುಲ್ ಫಾಗ್ ಬರ್ತಾ ಇರೋದು ತುಂಬ ಹೈಟಲ್ಲಿ ಇದ್ದೀವಿ ಇವಾಗ
ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ನಿಂತಿದ್ದೀವಿ. ಮತ್ತೆ ಸ್ಟಾರ್ಟ್ ಮಾಡಬೇಕು ಜರ್ನಿ. ಹ್ಞೂ ಹೋಗುವ ಆಯ್ತ್ರೆ. ಪಾರ್ಟಿಗೆ ಬಂದಿದ್ದೀವಿ. ನಾವು ಬಂದಿದ್ದ ಜಾಗ ಫುಲ್ ಫಾಗ್ ಕವರ್ ಆಗೋಯ್ತು, ಫುಲ್ ಕಂಪ್ಲೀಟಾಗಿ ಕ್ಲಿಯರ್ ಆಗ್ತಿದೆ ನೋಡ್ರಿ. ಬ್ಯಾಕ್ಗ್ರೌಂಡು ಹೇಳ್ತಾ ಇದೆ ನೋಡ್ರಿ. ಗುರು ನಮ್ಗೆ ಯಾವ ಥರ ಫೀಲ್ ಆಗ್ತೀವಿ ಅಂದರೆ, ಒಳ್ಳೆ ಚಿಕ್ಕಮಗಳೂರು ಕೂರ್ಗು ಅಲ್ಲಿಗೆ ಹೋದ್ರೆ ಹೆಂಗಿರುತ್ತೆ ವೆದರು, ಆ ಥರ ಐತೆ ಕ್ಲೈಮೇಟು, ಸರಿಯಾಗೈತೆ. ಜೊತೆಗೆ ಹನಿ ಮಳೆ ಸೂಪರ್ ಸೂಪರ್ ಸೂಪರ್. ವೆದರ್ ಮಾತ್ರ ಸೈಕ್ ಆಗುತ್ತೆ ಗುರು, ಸೂಪರ್ ಸೈಕ್. ಗುರು ಮಾರ್ಕ್ ಈ ಕಡೆ ತೋರಿಸ್ತೈತೆ, ಹಿಂಗೆ ಅನ್ಸುತ್ತೆ ಅಲ್ವಾ? ಇಲ್ಲಿ ಇಲ್ಲ ಸರ್ ಮಾರ್ಕು, ಹೋಗೋದಾರಲ್ಲೆಲ್ಲ ಮಾರ್ಕ್ ಹಾಕೋರಿ ಗುರು, ಪರವಾಗಿಲ್ಲ ನೋಡ್ರಿ, ಕಳ್ದೋಗ್ಬಾರ್ದು ಅಂತ. ಎಲ್ಲ ಕಡೆ ಮಾರ್ಕ್ ಐತೆ, ಏನು ತೊಂದರೆ ಇಲ್ಲ, ಆರಾಮಾಗಿ ಹೋಗ್ಬೋದು. ಇನ್ನೇನು ಬಂದ್ಬಿಟ್ವಿ, ಸ್ವಲ್ಪ ದೂರದಲ್ಲಿ ಇದೀವಿ ಅಷ್ಟೇ. ಸ್ವಲ್ಪ ಹತ್ತಿದ್ರೆ ಕಾಫಿ ಫುಲ್ ಸುಸ್ತಾಗ್ತಿದ್ವಿ ಬಿಟ್ಟಾತಿ. ಬನ್ನಿ ಬನ್ನಿ, ಹಂಗೆ ಉಂಟಾಕೋಬಿಟ್ಟಿದ ಆಮೇಲೆ ಸ್ವಲ್ಪ ಆಯ್ತಂದ್ರು ಇಷ್ಟೊಂದು ಮಳೆ ಬಿದ್ದು ಮಂಜಿಟ್ರು ಆಗ್ತಿದೆ. ನೋಡ್ತಾ ಇದ್ರ ಬ್ಯಾಕ್ಗ್ರೌಂಡು, ಸೂಪರ್ ಅಲ್ವಾ? ಮಸ್ತ್ ವಿಸಿಟ್ ಹಿಯರ್. ತುಂಬಾ ದಿನಗಳ ನಂತರ ಈ ತರ ವೆದರ್ ನಾನು ನೋಡ್ತಾ ಇರೋದು. ಲಾಸ್ಟ್ ಯಾವ್ದು ಚಿಕ್ಕಮಗಳೂರ ಯಾವ್ದು ನೋಡಿರೋದು, ಅದು ಬಿಸಿಲು ಇಷ್ಟಿದೆ ನೋಡ್ತಾ ಇರೋದು ಈ ತರ ವೆದರ್. ಅದು ನಮ್ಮ ಬೆಂಗಳೂರು ಹತ್ತಿರದಲ್ಲಿ, ಸೂಪರ್ ಅಲ್ವಾ? ಟೈಮ್ ಎಷ್ಟಿದಾಗ? 9 ಗಂಟೆ ಟೈಮು, 9 ಗಂಟೆ ನಿಂಗೈತೆ. ಸರಿಯಾಗೈತೆ, ಕೊನೆಗೂ ಫೈನಲಿ ಬಂದಿದ್ದೀವಿ ಮೇಲ್ಗಡೆ. ಫುಲ್ಲು ಪಾಕ್ ತುಂಬ್ಕೊಂಡಿದೆ ನೋಡಿ, ಅಕ್ಕಪಕ್ಕ ಏನಿದೆ ಸೈಕಾಗಿದೆ ಅನ್ಕೊಳ್ರಿ, ಸಕ್ಕದಾಗಿದೆ. ಇನ್ನೊಂದೇನಂದರೆ ಇವಾಗ ಸ್ವಲ್ಪ ಓಪನ್ ಆಗ್ತೈತೆ ನೋಡಿ, ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಓಪನ್ ಆಗ್ತಾಯ್ತು ಇವಾಗ. ನೋಡೋಣ ಹೆಂಗೆ ಬರುತ್ತೆ ಅಂದ್ಬಿಟ್ಟು ನೋಡಿ, ಎಲ್ಲ ಫುಲ್ಲು ಓಪನ್ ಆಗ್ತಾ ಐತೆ. ಇನ್ನು ಸ್ವಲ್ಪ ಓಪನ್ ಆದರೆ ಸಗಳ ಕಾಣ್ತೈತೆ, ಇನ್ನೂ ಮಸ್ತಾಗಿರುತ್ತೆ ಇಲ್ಲಿ.
ಮಳೆಯಲ್ಲಂತೂ ಫುಲ್ ನೆನ್ಕೊಂಬಿಟ್ಟಿದ್ದೀವಿ, ಸೈಕ್ ಆಗಿದೆ ನೋಡಿ. ಇಲ್ಲಿಂದ ಒಂದು ಶಾರ್ಟ್ಸ್ ತೋರಿಸ್ತೀನಿ ನಿಮಗೆ, ನೋಡ್ಕೊಂಡು ಬನ್ನಿ. ಚಿಕ್ಕಮಗಳೂರು ಹೋಗ್ಬೇಕು, ಚಿಕ್ಕಮಗಳೂರು ಟೂರ್ ಆ ಕಡೆ ಹೋಗ್ಬೇಕು, ಬಟ್ ನಮ್ಗೆ ಇಲ್ಲ ಬೆಂಗಳೂರು ಹತ್ರದಲ್ಲೇ ಇದ್ರ ವೆದರ್ ಸಿಕ್ಕಿದೆ, ಸೂಪರ್ ಆಗಿದೆ ಅನ್ಕೊಳ್ರಿ. ಮಳೆ ಟೈಮಲ್ಲಿ ಬನ್ನಿ, ಮಜಾ ಇರುತ್ತೆ. ಬೇರೆ ಟೈಮಲ್ಲಿ ಬಂದ್ರೆ ಸ್ವಲ್ಪ ಇದೆಲ್ಲ ಓಪನ್ ಇರುತ್ತೆ. ಆಕ್ಚುಲಿ ಏನಂದ್ರೆ ಈ ತರ ಪಾಗು ಮೋಡ ಇದೆಲ್ಲ ಸಿಗಲ್ಲ ನಿಮ್ಗೆ. ನಾವು ಮಳೆ ಟೈಮಲ್ಲಿ ಬಂದಿರೋದ್ರಿಂದ ಫುಲ್ ಪಾಗು ಮಸ್ತಾಗಿದೆ. ಒಂಥರ ಇದು ಬಂದು ನನ್ನ ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸು. ಅಷ್ಟು ಸಗರ ಇದೆ, ತುಂಬ ಇಷ್ಟ ಆಯಿತು ನನ್ನದು. ಇವಾಗ ನಾವು ಇಲ್ಲಿ ಸ್ವಲ್ಪ ಹೊತ್ತು ಮಳೆಯಲ್ಲಿ ನಿಂತ್ಕೊಂಡು ಮಳೆ ಬರ್ತೀವಿ, ಜೋರಾಗ್ಬಿಟ್ಟು ಆಕ್ಚುಲಿ. ಇವಾಗ ಮಳೆ ಸ್ವಲ್ಪ ಕಮ್ಮಿ ಆದಮೇಲೆ ಇಲ್ಲಿಂದ ನಾವು ಹೊರಡ್ತೀವಿ. ಸ್ವಲ್ಪ ಹೊತ್ತು ಏನಂದ್ರೆ ಕಮ್ಮಿ ಆಗ್ಬಿಡುತ್ತೆ ಅನ್ಸುತ್ತೆ, ಯಾಕಂದರೆ ಸ್ವಲ್ಪ ಫಾಗು ಗಾಳಿ ಜಾಸ್ತಿ ಇದೆ, ಪಾಸ್ ಆಗ್ತಾ ಇದೆ. ಪಾಸ್ ಆಗಿದ ತಕ್ಷಣ ನಾವಿಂದ ಬಿಟ್ಬಿಡ್ತೀವಿ. ಮತ್ತು ಈ ವಿಡಿಯೋ ನೋಡಿ ಯಾರಿಗೆ ಇಷ್ಟ ಆಯಿತು ಲೈಕು ಶೇರು ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಮತ್ತೆ ಮಸ್ತ್ ವೀಡಿಯೋಗಳು ತೋರಿಸ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಸಿ ಯು, ಟಾಟಾ, ಬೈ ಬಾಯ್.